info.bigmidas ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ 0% ಕಮಿಷನ್ ಇರುತ್ತೆ, ಮತ್ತೆ ಕಸ್ಟಮರ್ ವೆಂಡರ್ಸ್ ಗಳ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ. ಈಗ ನಾನು ಹೋಮ್ ಡೆಕೋರ್ ಶಾಪ್ ಅಲ್ಲಿ ಹೇಗೆ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ಸ್ ನ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನ್. ಇದನ್ನ ಓಪನ್ ಮಾಡಿದಾಗ ನಮಗೆ ಈ ರೀತಿ ಸ್ಕ್ರೀನ್ ಕಾಣುತ್ತೆ. ಇಲ್ಲಿ ಎರಡು ಆಪ್ಷನ್ ಶೋ ಆಗ್ತಿದೆ, ಒಂದು ಕ್ರಿಯೇಟ್ ಯುವರ್ ಅಕೌಂಟ್ ಆ್ಯಂಡ್ ಕೆ ಕೆ ಎಲ್ ಟು ಲಾಗಿನ್ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಅಕೌಂಟ್ನ ಕ್ರಿಯೇಟ್ ಮಾಡೋರು ಕ್ರಿಯೇಟ್ ಯುವರ್ ಅಕೌಂಟ್ನ ಚೂಸ್ ಮಾಡಬೇಕಾಗುತ್ತೆ. ನಾನು ಇವಾಗ ಜಸ್ಟ್ ಕ್ರಿಯೇಟ್ ಯುವರ್ ಅಕೌಂಟ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಡೀಟೇಲ್ಸ್ ಕೇಳ್ತಾ ಇದೆ, ಇಲ್ಲಿ ಫುಲ್ ನೇಮ್ ಅಂತ ಕೇಳ್ತಾ ಇದೆ. ನಾವು ಫುಲ್ ನೇಮ್ ಶಾಪಿನ ನೇಮ್ ಅನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಾನೀಗ ಸಾನ್ವಿ ಹೋಮ್ ಡೆಕೋರ್ ಅಂತ ಕೊಟ್ಟಿದ್ದೀನಿ ನೇಮು. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ, ಇಮೇಲ್ ಅಡ್ರೆಸ್ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಫೋನ್ ನಂಬರ್ ಕೇಳ್ತಾ ಇದೆ, ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಕೊಡ್ತಾ ಇರೋ ಡೀಟೇಲ್ಸ್ ಎಲ್ಲ ಫಾರ್ ಎಕ್ಸಾಂಪಲ್ಗೋಸ್ಕರ ಅಷ್ಟೇ. ನೆಕ್ಸ್ಟ್ ನೀವು ಕೊಟ್ಟಿರುವಂತ ನಂಬರಿಗೆ OTP ಬರುತ್ತೆ, ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ OTP ಆದ ನಂತರ ಪಾಸ್ವರ್ಡ್ ಕೇಳ್ತಾ ಇದೆ, ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನು ಜಸ್ಟ್ ಇಲ್ಲಿ ಎಕ್ಸಾಂಪಲ್ಗೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ರಿಜಿಸ್ಟರ್ ಆಗುತ್ತೆ. ನಿಮಗೆ ಈ ರೀತಿ 3 ಸೆಕ್ಷನ್ ತೋರಿಸ್ತಾ ಇದೆ, ಒಂದು ಸ್ಟೋರ್ ಲಿಸ್ಟಿಂಗು, ವೆಹಿಕಲ್ ಲಿಸ್ಟಿಂಗು, ಸರ್ವಿಸ್ ಲಿಸ್ಟಿಂಗ್ ಅಂತ. ಈಗ ಸ್ಟೋರ್ ಲಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳೋಣ. ನಿಮಗೆ ಸ್ಟೋರಿನ ಡೀಟೇಲ್ಸ್ ತೋರಿಸುತ್ತೆ, ಶಾಪ್ ನೇಮ್ ಅಂತ ಕೇಳ್ತಾ ಇದೆ. ಶಾಪ್ ನೇಮ್ ಕೊಡೋಣ, ಕಾನ್ವಿ ಹೋಮ್ ಡೆಕೋರ್ ಅಂತ ಕೊಡ್ತಾ ಇದ್ದೀನಿ. ಅಲ್ಲೇನು ಶಾಪ್ ನೇಮ್ ಕೊಟ್ಟಿದೆ ಅದನ್ನೇ ಕೊಡಬೇಕು. ನೆಕ್ಸ್ಟ್ ಶಾಪ್ ಕ್ಯಾಟಗರಿ ಕೇಳ್ತಾ ಇದೆ, ಶಾಪ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡು ಹೋಮ್ ಡೆಕೋರ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ಕರೆಂಟ್ ಲೊಕೇಶನ್, ಸ್ಟೋರಿನ ಲೊಕೇಶನ್ ಕೇಳ್ತಾ ಇದೆ. ಸ್ಟೋರಿನ ಲೊಕೇಶನ್ ಅನ್ನ ನಾವು ಇಲ್ಲಿ ಸರ್ಚ್ ಕೂಡ ಮಾಡ್ಕೋಬಹುದು, ಮತ್ತೆ ಡ್ರ್ಯಾಗ್ ಕೂಡ ಮಾಡ್ಕೊಂಡು ಎಕ್ಸಾಕ್ಟ್ ಲೊಕೇಶನ್ಗೆ ಆ್ಯಡ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಟೇಟ್, ನಾನು ಜಸ್ಟ್ ಮಧ್ಯಪ್ರದೇಶ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಕ್ಸಾಂಪಲ್ಗೋಸ್ಕರ. ನೆಕ್ಸ್ಟ್ ಸಿಟಿ, ನೆಕ್ಸ್ಟ್ ಏರಿಯಾ, ನೆಕ್ಸ್ಟ್ ಅಡ್ರೆಸ್. ನೀವು ಇಲ್ಲಿ ನಿಮ್ಮ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪಾನ್ ಆರ್ ಆಧಾರ್ ಅಂತ ಕೇಳ್ತಾ ಇದೆ, ನೀವು ಪಾನ್ ಅಥವಾ ಆಧಾರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಟ್ರೇಡ್ ಲೈಸೆನ್ಸು, ನೆಕ್ಸ್ಟ್ FSSI ಲೈಸೆನ್ಸು. ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್ ಅವ್ರ FSSI ಲೈಸೆನ್ಸ್ ಇಲ್ಲ ಅಂತಂದ್ರೆ ನೀವು ರೆಂಟಲ್ ಅಗ್ರಿಮೆಂಟು ಅಥವಾ GST ಅಥವಾ ಈ ರೀತಿ ಎಲೆಕ್ಟ್ರಿಕ್ ಬಿಲ್ಲು, ಈ ರೀತಿ ಬೇರೆ ಯಾವುದೇ ಡಾಕ್ಯುಮೆಂಟ್ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟು ಸ್ಟೋರ್ ಫೋಟೋಸ್ ಕೇಳ್ತಾ ಇದೆ, ಸ್ಟೋರಿನ ಫೋಟೋಸ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸ್ಟೋರಿನ ಫೋಟೋಸ್ ಆ್ಯಡ್ ಆದ್ಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಪು ರಿಜಿಸ್ಟರ್ ಆಗುತ್ತೆ. ಈ ರೀತಿ ಎಕ್ಸ್ಪ್ಲೋರ್ ಆರ್ಡರ್ಸ್ ಪೇಜ್ ಅಂತ ಕೇಳ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಡ್ಯಾಶ್ ಬೋರ್ಡ್ ಬರುತ್ತೆ. ಆಲ್ ಆರ್ಡರ್ಸಲ್ಲಿ ಕಸ್ಟಮರ್ಸ್ಗಳು ನಿಮ್ಮ ಶಾಪಿಗೆ ಮಾಡಿರುವಂಥ ಎಲ್ಲ ಆರ್ಡರ್ಸ್ಗಳು ಶೋ ಆಗುತ್ತೆ. ಪೆಂಡಿಂಗ್ ಆರ್ಡರ್ಸಲ್ಲಿ ಪೆಂಡಿಂಗಲ್ಲಿ ಇಟ್ಟಿರುವಂಥ ಆರ್ಡರ್ಸ್ಗಳು, ಕನ್ಫರ್ಮ್ಡ್ ಆರ್ಡರ್ಸಲ್ಲಿ ಆಕ್ಸೆಪ್ಟ್ ಕೊಟ್ಟಿರುವಂಥ ಆರ್ಡರ್ಸ್ಗಳು, ಡೆಲಿವರಿಡ್ ಆರ್ಡರ್ಸಲ್ಲಿ ಡೆಲಿವರಿ ಕಂಪ್ಲೀಟೆಡ್ ಆಗಿರುವಂಥ ಆರ್ಡರ್ಸ್ಗಳು ಶೋ ಆಗುತ್ತೆ. ಟೋಟಲ್ ಪ್ರಾಡಕ್ಟ್ಸ್ ಅಂದರೆ ನೀವು ಆ್ಯಡ್ ಮಾಡಿರುವಂಥ ಪ್ರಾಡಕ್ಟ್ಸ್ ಲಿಸ್ಟ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಸಬ್ಸ್ಕ್ರಿಪ್ಷನ್ ಅಲ್ಲಿ ಎಷ್ಟು ಡೇಸಿಗೆ ಸಬ್ಸ್ಕ್ರಿಪ್ಷನ್ ಮಾಡಿರ್ತೀರಾ, ಮತ್ತೆ ಎಷ್ಟು ಡೇಸ್ ರಿಮೈನಿಂಗ್ ಇದೆ ಅನ್ನೋದನ್ನ ಈ ಮೆಂಬರ್ಶಿಪ್ ಅಂತ ಇದೆಯಲ್ಲ ಈ ಕಾಲಮ್ ಅಲ್ಲಿ ನಿಮ್ಗೆ ಶೋ ಆಗುತ್ತೆ. ನೆಕ್ಸ್ಟ್ ಶೇರ್, ನೀವು ನಮ್ಮ ಆಪ್ನ ಶೇರು ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂತ 3 ಹಾರಿಜಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಆಕ್ಟಿವ್ ಅಂತ ತೋರಿಸ್ತಾ ಇದೆ, ಇಟ್ ಮೀನ್ಸ್ ಶಾಪ್ ಓಪನ್ ಅಂತ, ಕಸ್ಟಮರ್ಸ್ ಗಳಿಗೆ ನಿಮ್ಮ ಶಾಪು ಶೋ ಆಗುತ್ತೆ ಅಂತ. ಜಸ್ಟ್ ನೀವು ಇನ್ಆಕ್ಟಿವ್ ಅಂತ ಕೊಟ್ಟರೆ ಶಾಪು ಕ್ಲೋಸ್ ಆಗಿದೆ ಅಂತ, ಕಸ್ಟಮರ್ಸ್ ಗಳಿಗೆ ನಿಮ್ಮ ಶಾಪ್ ಶೋ ಆಗೋದಿಲ್ಲ. ನೀವೇನಾದ್ರೂ ಲೀವ್ ಅಲ್ಲಿ ಇದ್ರಿ ಅಂದ್ರೆ ನೀವು ಇನ್ಆಕ್ಟಿವ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗು, ಪ್ರೊಫೈಲ್ ಸೆಟ್ಟಿಂಗ್ ಅಲ್ಲಿ ನಿಮ್ಗೆ 2 ಆಪ್ಷನ್ ಇರುತ್ತೆ, ಒಂದು ಡಿಲಿವರಿ ಮತ್ತೆ ಪಿಕಪ್ ಆಪ್ಷನ್. ನಾನು ಡಿಲಿವರಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಕೇಳ್ತಾ ಇದೆ, ಎಷ್ಟು ಕಿಲೋಮೀಟರ್ ನೀವು ಸರ್ವಿಸ್ ಕೊಡ್ತೀರಾ ಅಂತ. ನಾನು ಜಸ್ಟ್ 1.5 ಕಿಲೋಮೀಟರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಡಿಲಿವರಿ ಚಾರ್ಜಸ್ ಕೇಳ್ತಾ ಇದೆ, ನಾನು 1 ಅಂತ ಕೊಡ್ತಾ ಇದ್ದೀನಿ. ಡಿಲಿವರಿ ಫ್ರೀ ಡಿಲಿವರಿ ಅಬೋವ್ ಅಂತ ಕೇಳ್ತಾ ಇದೆ. ಇದು ನಾನು 2000 ಮೇಲೆ ಶಾಪಿಂಗ್ ಮಾಡಿರೋಂಥ ಕಸ್ಟಮರ್ಸ್ಗಳಿಗೆ ನಾನು ಫ್ರೀ ಡಿಲಿವರಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಂತ ಕೊಟ್ಟರೆ ನಿಮ್ಮ ಡೀಟೇಲ್ಸು ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ಸ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟಿನ ಡೀಟೇಲ್ಸ್ ಕೇಳುತ್ತೆ, ಪ್ರಾಡಕ್ಟ್ ನೇಮ್ ಕೇಳ್ತಾ ಇದೆ, ಪ್ರಾಡಕ್ಟ್ನ ನೇಮ್ ಕೊಡಬೇಕಾಗುತ್ತೆ. ಕ್ಯಾಂಡಲ್ ಹೋಲ್ಡರ್ಸ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪೀಸಸ್ ಅಥವಾ ನಂಬರ್ಸ್ ಅಂತ ನೀವು ಕೂಡ ಅಲ್ಲೇ ಮೆನ್ಷನ್ ಮಾಡಬೇಕಾಗುತ್ತೆ. ನಾನು 2 ಪೀಸಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಸಬ್ ಕ್ಯಾಟಗರಿ ಕೇಳ್ತಾ ಇದೆ,
ನಾನು ಸಬ್ ಕ್ಯಾಟಗರಿ ವಾಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಅಂತ ಕೇಳ್ತಾ ಇದೆ. ನಾನು ಜಸ್ಟ್ 400 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕೌಂಟೆಡ್ ಪ್ರೈಸ್ ಅಂದರೆ ಡಿಸ್ಕೌಂಟೆಡ್ ಆದರೂ ಕೊಡ್ಬೋದು, ಅಥವಾ ಒರಿಜಿನಲ್ ಪ್ರೈಸ್ನೇ ನೀವು ಇಲ್ಲಿ ಆ್ಯಡ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಯೂನಿಟ್ ಕೇಳ್ತಾ ಇದೆ, ಜಸ್ಟ್ 1 ಅಂತ ಕೊಡ್ತಾ ಇದ್ದೀನಿ. ಸ್ಟಾಕ್ ಕೇಳ್ತಾ ಇದೆ, 120 ಸ್ಟಾಕ್ ಅಂತ ಕೊಡ್ತಾ ಇದ್ದೀನಿ. ಆ ಪ್ರಾಡಕ್ಟು ನಿಮ್ಮ ಶಾಪಲ್ಲಿ ಎಷ್ಟು ಸ್ಟಾಕ್ ಇರುತ್ತೋ ಅಷ್ಟು ಸ್ಟಾಕ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ, ಪ್ರಾಡಕ್ಟಿನ ಡಿಸ್ಕ್ರಿಪ್ಷನ್ನ ನೀವು ಅಥವಾ ಡೀಟೇಲ್ಸ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಕಲರು ಮಲ್ಟಿ ಕಲರ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ಗ್ಲಾಸ್ ಮೆಟೀರಿಯಲ್ ಅಂತ ಕೊಟ್ಟಿದ್ದೀನಿ. ಈ ರೀತಿ ಆ ಪ್ರಾಡಕ್ಟಿನ ಡಿಸ್ಕ್ರಿಪ್ಷನ್ನ ನೀವು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಆ್ಯಡ್ ಫೋಟೋ ಅಂತ ಕೇಳ್ತಾ ಇದೆ, ಆ ಪ್ರಾಡಕ್ಟಿನ ಫೋಟೋಸ್ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಾಡಕ್ಟ್ ಫೋಟೋ ಆ್ಯಡ್ ಆದಮೇಲೆ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪ್ರಾಡಕ್ಟು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಓಕೆ ಅಂತ ಕೊಟ್ಟರೆ ನೀವು ಆ್ಯಡ್ ಮಾಡಿರೋ ಪ್ರಾಡಕ್ಟು ಇಲ್ಲಿ ಶೋ ಆಗುತ್ತೆ. ನಾನು ಜಸ್ಟ್ ಇನ್ನೊಂದು ಪ್ರಾಡಕ್ಟ್ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಾಡಕ್ಟ್ ನೇ ಡೀಟೇಲ್ಸ್ ಕಳಿಸ್ತೆ, ಪ್ರಾಡಕ್ಟ್ ನೇಮ್ ಕೊಡಬೇಕು. ನಾನು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಅದು ಎಸ್ ಎಸ್ ಪೀಸಸ್ ಅಂತ ಅಲ್ಲೇ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಜಸ್ಟ್ ಇಲ್ಲಿ 1-2 ಪೀಸಸ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಸಬ್ ಕ್ಯಾಟಗರಿ ಕೇಳ್ತಾ ಇದೆ, ವಾಸ್ ಅಂತಲೇ ಸೆಲೆಕ್ಟ್ ಮಾಡ್ಕೋತೀನಿ. ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ, ನಾನು ಒಂದು 500 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕೌಂಟೆಡ್ ಪ್ರೈಸು ಒಂದು 500 ಅಂತ ಕೊಡ್ತಾ ಇದ್ದೀನಿ. ಅಥವಾ ಡಿಸ್ಕೌಂಟ್ ಆದರೂ ಕೊಡಬಹುದು, ಅಥವಾ ಒರಿಜಿನಲ್ ಪ್ರೈಸೇ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ಯೂನಿಟ್ಟು ಜಸ್ಟ್ 1 ಅಂತ ಕೊಡ್ತಾ ಇದ್ದೀನಿ. ಸ್ಟಾಕು ಆ ಪ್ರಾಡಕ್ಟು ನಿಮ್ಮ ಶಾಪಲ್ಲಿ ಎಷ್ಟು ಸ್ಟಾಕ್ ಇದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಜಸ್ಟ್ ಇಲ್ಲಿ ಒಂದು 8 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನು ಆ ಪ್ರಾಡಕ್ಟಿನ ಬಗ್ಗೆ ಡೀಟೇಲ್ಸ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ರೀತಿ ನನ್ನ ಕಲರು ಗ್ರೀನು ನೈಸ್ ಆ್ಯಂಡ್ ಬ್ಯೂಟಿಫುಲ್ ಈ ರೀತಿ ಆ ಪ್ರಾಡಕ್ಟಿನ ಡೀಟೇಲ್ಸ್ ಕೊಟ್ಟಿದ್ದೀನಿ. ನೀವು ಕೂಡ ನೀವು ಆ್ಯಡ್ ಮಾಡಿರೋ ಪ್ರಾಡಕ್ಟ್ ಬಗ್ಗೆ ಈ ರೀತಿ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಆ್ಯಡ್ ಫೋಟೋ ಕೇಳ್ತಾ ಇದೆ, ಆ ಪ್ರಾಡಕ್ಟಿನ ಫೋಟೋಸ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅದಾದ ನಂತರ ಆ್ಯಡ್ ಪ್ರಾಡಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪ್ರಾಡಕ್ಟು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಓಕೆ ಅಂತ ಕೊಟ್ಟರೆ ನೀವು ಆ್ಯಡ್ ಮಾಡಿರುವಂಥ ಪ್ರಾಡಕ್ಟು ಇಲ್ಲಿ ಕೂಡ ಶೋ ಆಗುತ್ತೆ. ನೀವು ಏನಾದರೂ ಆ್ಯಡ್ ಮಾಡಿರೋ ಪ್ರಾಡಕ್ಟಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಎಡಿಟ್ ಅನ್ನೋ ಆಪ್ಷನ್ ಕೂಡ ಇದೆ, ಎಡಿಟ್ ಪ್ರಾಡಕ್ಟ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಎಡಿಟ್ ಪ್ರಾಡಕ್ಟ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ಪ್ರಾಡಕ್ಟ್ನ ಎಡಿಟ್ ಮಾಡ್ತಿದ್ದೋ ಆ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರಾಡಕ್ಟ್ಸ್ನ ಎಡಿಟ್ ಮಾಡ್ಕೋಬಹುದು. ನಾನು ಇಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ, ಜಸ್ಟ್ 350 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಎಡಿಟ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಚೇಂಜಸ್ಸು ಎಡಿಟ್ ಆಗಿರುತ್ತೆ. ನೆಕ್ಸ್ಟ್ ಓಕೆ ಅಂತ ಕೊಟ್ಟರೆ ಇಲ್ಲಿ ನೋಡಬಹುದು 350 ಅಂತ ಎಡಿಟ್ ಆಗಿದೆ. ನೆಕ್ಸ್ಟು ಆರ್ಡರ್ಸ್ ಅಂತ ಅಂದರೆ ಕಸ್ಟಮರ್ಸ್ ಮಾಡೋ ಆರ್ಡರ್ಸ್ಗಳು ಶೋ ಆಗುತ್ತೆ. ಇದು ಆರ್ಡರ್ಸ್ ಪೇಜು, ನಾನು ಡ್ಯಾಶ್ಬೋರ್ಡಲ್ಲೇ ಹೇಳಿದೆ. ನೆಕ್ಸ್ಟ್ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸು, ಕಸ್ಟಮರ್ಸ್ಗಳು ನಿಮ್ಮ ಶಾಪ್ ಬಗ್ಗೆ ಮಾಡಿರುವಂಥ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸು ಇಲ್ಲಿ ಶೋ ಆಗುತ್ತೆ. ನಂತರ ಶೇರ್ ಆ್ಯಪ್ ಕೂಡ ಆಪ್ಷನ್ ಕೂಡ ಇಲ್ಲೂ ಕೂಡ ಇರುತ್ತೆ. ಇಲ್ಲೂ ಕೂಡ ನೀವು ಆ್ಯಪ್ನ ಶೇರ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ನು, ನಾವು 0% ಕಮಿಷನ್ ತಗೊಳ್ಳೋದ್ರಿಂದ ನೀವು ಸಬ್ಸ್ಕ್ರಿಪ್ಷನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಒನ್ ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು ತುಂಬ ಪ್ಲಾನ್ಸ್ ಶೋ ಆಗುತ್ತೆ. ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು ಫಸ್ಟ್ ಮಂತ್ 118 ರುಪೀಸ್ ಇರುತ್ತೆ 13 ಡೇಸಿಗೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ 13 ಡೇಸು, 19 ಡೇಸು, 180 ಡೇಸು, 1 ಇಯರ್ ಪ್ಲಾನ್ಸ್ ಕೂಡ ನಿಮಗೆ ಶೋ ಆಗುತ್ತೆ. ನಾನು ಜಸ್ಟ್ ಎಕ್ಸಾಂಪಲಿಗೋಸ್ಕರ 180 ರುಪೀಸ್ ಇಂದು ಪೇ ನೌ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈ ರೀತಿ ಕಾರ್ಡ, ಯು ಪಿ ಐ, ಅವ್ರ ನೆಟ್ ಬ್ಯಾಂಕಿಂಗ್, ವಾಲೆಟ್ ಅಂತ ಶೋ ಆಗುತ್ತೆ. ನಾನು ಜಸ್ಟ್ ಇಲ್ಲಿ ವಾಲೆಟ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಓ ಟಿ ಪಿ ಕೇಳುತ್ತೆ, ಓ ಟಿ ಪಿನ ಎಂಟರ್ ಮಾಡಿದ್ರೆ ನಿಮ್ಮ ಪೇಮೆಂಟು ಸಕ್ಸಸ್ಫುಲ್ ಆಗುತ್ತೆ. ನೋಡ್ತಾ ಇರ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಎಷ್ಟು ಡೇಸ್ಗೆ ಸಬ್ಸ್ಕ್ರೈಬ್ಡ್ ಆಗಿದ್ದೀರಾ, ಮತ್ತೆ ಡೇಸ್ ಇನ್ನೂ ಎಷ್ಟು ಡೇಸ್ ರಿಮೈನಿಂಗ್ ಇದೆ ಅಂತ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ನೆಕ್ಸ್ಟು ನಾನು ಇವಾಗ ಕಸ್ಟಮರ್ಸ್ಗಳು ನಿಮ್ಮ ಶಾಪಿಗೆ ಆರ್ಡರ್ಸ್ ಮಾಡಿದಾಗ ಆರ್ಡರ್ಸ್ಗಳು ಹೇಗೆ ಶೋ ಆಗುತ್ತೆ, ಮತ್ತೆ ಅದನ್ನು ಆಕ್ಸೆಪ್ಟ್ ಮಾಡೋದು ಹೇಗೆ, ರಿಜೆಕ್ಟ್ ಮಾಡೋದು ಹೇಗೆ, ಲೊಕೇಶನ್ ತೋರಿಸುತ್ತೆ, ಕಸ್ಟಮರ್ಸ್ಗಳ ಲೊಕೇಶನ್ ಹೇಗೆ ನೋಡೋದು, ಕಾಲ್ನ ಆಪ್ಷನ್ ಇದೆ, ಕಾಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ನಾವು ಆರ್ಡರ್ಸ್ ಪೇಜಿಗೆ ಹೋಗೋಣ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಆಲ್ ಆರ್ಡರ್ಸ್ ಪೇಜು. ಆಲ್ ಆರ್ಡರ್ಸಲ್ಲಿ ನಮಗೆ ಒಂದು ಆರ್ಡರ್ ಬಂದಿದೆ, ಅಲ್ಲಿ ಆರ್ಡರ್ ಐ ಡಿ ತೋರಿಸ್ತಾ ಇದೆ, ಪ್ರಾಡಕ್ಟ್ ನೇಮ್ ತೋರಿಸ್ತಾ ಇದೆ, ಕಸ್ಟಮರ್ ನೇಮು, ಫೋನ್ ನಂಬರು, ಡೇಟು, ಟೈಮ್ ಕೂಡ ಇಲ್ಲಿ ನಮಗೆ ಶೋ ಆಗ್ತಾ ಇದೆ. ಇಲ್ಲಿ ಆಕ್ಸೆಪ್ಟ್ ಅನ್ನೋ ಆಪ್ಷನ್ ಇದೆ, ಲೊಕೇಶನ್ ಮತ್ತು ರಿಜೆಕ್ಟ್ ಅನ್ನೋ ಆಪ್ಷನ್ ಕೂಡ ಇದೆ. ನೀವು ಆಕ್ಸೆಪ್ಟ್ ಕೂಡ ಮಾಡ್ಕೋಬಹುದು ಅಥವಾ ರಿಜೆಕ್ಟ್ ಕೂಡ ಮಾಡ್ಕೋಬಹುದು. ಲೊಕೇಶನ್ ಕೂಡ ನೀವು ಕಸ್ಟಮರಿನ ಲೊಕೇಶನ್ ಕೂಡ ನೀವು ನೋಡ್ಕೋಬಹುದು. ನಾನು ಆಕ್ಸೆಪ್ಟ್ ಅಂತ ಕೊಡ್ತೀನಿ. ಈಗ ಆಕ್ಸೆಪ್ಟ್ ಮಾಡಿದ್ರೆ ಈ ಕನ್ಫರ್ಮ್ ಆರ್ಡರ್ಸಲ್ಲಿ
ನಿಮ್ಮ ಆರ್ಡರ್ಸ್ ಶೋ ಆಗುತ್ತೆ. ನೆಕ್ಸ್ಟ್ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಪ್ರಾಡಕ್ಟ್ ನೇಮು, ಕ್ವಾಂಟಿಟಿ ಎಷ್ಟು, ಕಸ್ಟಮರ್ ನೇಮು, ಕಸ್ಟಮರ್ ಫೋನ್ ನಂಬರು, ಡೆಲಿವರಿ ಚಾರ್ಜಸ್ ಇದ್ರೆ ಡೆಲಿವರಿ ಚಾರ್ಜಸ್ಸು, ಟೋಟಲ್ ಪ್ರೈಸು, ಅಡ್ರೆಸ್ಸು ಇದೆಲ್ಲ ಶೋ ಆಗುತ್ತೆ. ಆರ್ಡರ್ ಐ ಡಿ ಇದೆಲ್ಲ ಶೋ ಆಗುತ್ತೆ. ನೆಕ್ಸ್ಟು ಇಲ್ಲಿ ಕಂಪ್ಲೀಟೆಡ್ ಅನ್ನೋ ಆಪ್ಷನ್ ಇದೆ, ಮತ್ತೆ ಲೊಕೇಶನ್ನು, ಕಾಲ್ ನಾವು ಕಾಲ್ ನಾವು ಮಾಡಿದ್ರೆ ಕಸ್ಟಮರ್ಸ್ಗಳಿಗೆ ಡೈರೆಕ್ಟಾಗಿ ಕಾಲ್ ಕೂಡ ಹೋಗುತ್ತೆ. ನೆಕ್ಸ್ಟು ಲೊಕೇಶನ್ನ ನೋಡೋಣ. ನಿಮ್ಗೆ ಈ ರೀತಿ ಕಸ್ಟಮರ್ ಲೊಕೇಶನ್ ಕೂಡ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಂಪ್ಲೀಟೆಡ್ ಅಂತ ಇದೆ, ಕಂಪ್ಲೀಟೆಡ್ ಅಂತ ಕೊಟ್ರೆ ಇದು ಡಿಲಿವರ್ಡ್ ಆರ್ಡರ್ಸ್ ಅಲ್ಲಿ ಆರ್ಡರ್ ಶೋ ಆಗುತ್ತೆ. ನೆಕ್ಸ್ಟ್ ಕಂಪ್ಲೀಟೆಡ್ ಆಗಿದೆ ಆರ್ಡರು. ನೆಕ್ಸ್ಟ್ ಈ ರೀತಿ ಹೋಮ್ ಡೆಕೋರ್ ಶಾಪ್ ಅಲ್ಲಿ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ಸ್ ಆಡ್ ಮಾಡುವಂತ ಪ್ರೊಸೀಜರು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.